ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಈ ವಿಡಿಯೋದಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ನ ನಂಬರ್ ಒನ್ ಸ್ಟಾಕ್ ಆದ ರಿಲಯನ್ಸ್ ಇಂಡಸ್ಟ್ರೀಸ್ನ Q1 ರಿಸಲ್ಟ್ ಅನೌನ್ಸ್ ಆಗಿದೆ, ಅದನ್ನು ರಿವ್ಯೂ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಹಾಗೆ ಈ ರಿಸಲ್ಟ್ಸ್ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಅನೌನ್ಸ್ ಆಗಿದೆ. ಇದಕ್ಕೆ ರಿಯಾಕ್ಷನ್ ನಮಗೆ ಸೋಮವಾರ ನೋಡಲಿಕ್ಕೆ ಸಿಗುತ್ತೆ. ಸೊ ನೋಡೋಣ, ಎಲ್ಲ ವಿಚಾರನೂ ಕೂಡ ತಿಳ್ಕೊಳ್ಳೋಣ, ಹೇಗಿದೆ ನಂಬರ್ಸ್, ಹಾಗೆ ಎಸ್ಟಿಮೇಷನ್ಸ್ ಎಷ್ಟಿತ್ತು, ಎಸ್ಟಿಮೇಷನ್ಸ್ನ ಬೀಟ್ ಮಾಡಿದ್ಯಾ ಇಲ್ವಾ ಎಲ್ಲನೂ ಕೂಡ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಸ್ಟಾಕ್ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಸ್ಟಾಕನ್ನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬೋದು. ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಕ್ಲಿಯರ್, ರಿಲಯನ್ಸ್ ಇಂಡಸ್ಟ್ರೀಸ್ ನಿನ್ನೆ ಅರೌಂಡ್ 2.5% ಡೌನ್ ಆಗಿತ್ತು. ಓವರಾಲ್ ಮಾರ್ಕೆಟ್ ಕಂಡೀಷನ್ ಆ ರೀತಿ ಇತ್ತು. ಇದರಲ್ಲಿ ಕಂಪನಿಯ ರಿಸಲ್ಟ್ನ ಪರಿಣಾಮ ಏನಲ್ಲ, ರಿಸಲ್ಟ್ನ ಪರಿಣಾಮ ನಮಗೆ ಸೋಮವಾರ ನೋಡಲಿಕ್ಕೆ ಸಿಗುತ್ತೆ. ಸೊ ರಿಸಲ್ಟ್ ಅನ್ನು ಓವರ್ ವ್ಯೂ ಮಾಡೋಣ, ಆಮೇಲೆ ಬೇರೆ ವಿಚಾರಗಳನ್ನು ಕೂಡ ಕವರ್ ಮಾಡೋಣ. ಸೊ ನಾನು ಕಂಪನಿ ಸಬ್ಮಿಟ್ ಮಾಡಿರುವಂತ ರಿಸಲ್ಟ್ ಪೇಜ್ ಅನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು June 22, March 23, ಹಾಗೆ ಇದು June 23 ಅಂದ್ರೆ ಪ್ರೆಸೆಂಟ್ ಕ್ವಾರ್ಟರ್. ಸೊ ಓವರ್ಆಲ್ ನಾವು ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ಹಿಂದಿನ ವರ್ಷ 224,901 ಇತ್ತು. ಇದೆಲ್ಲ ನಂಬರ್ ಇನ್ ಕ್ರೋರ್ಸ್ ಅಲ್ಲಿ ಇದೆ. 224,901 ಹಿಂದಿನ ಕ್ವಾರ್ಟರ್ಲಿ 219,140 ಬಂತು, ಈಗ 214,644 ಬಂದಿದೆ. ಇಲ್ಲಿ ಕ್ಲಿಯರ್ ಆಗಿ ನಮಗೆ ಗೊತ್ತಾಗಿದೆ, ಇಯರ್ ಆನ್ ಇಯರ್ ಆಗ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಎರಡೂ ಕಡೆ ಕೂಡ ಡೌನ್ ಫಾಲ್ ಕಂಡು ಬಂದಿದೆ. ಓವರ್ಆಲ್ ಕಂಪನಿಯ ಇನ್ಕಮ್ ಅಲ್ಲೇ ಡೌನ್ ಫಾಲ್ ಕಂಡು ಬಂದಿದೆ. ಅಬ್ವಿಯಸ್ಲಿ ಇನ್ಕಮ್ ಅಲ್ಲೇ ಡೌನ್ ಫಾಲ್ ಬಂದ್ರೆ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಆಗುವಂತ ಸಾಧ್ಯತೆ ಇರುತ್ತೆ. ನೋಡೋಣ, ಮುಂದುವರೆದು ಅದನ್ನ ತಿಳ್ಕೊಳ್ಳೋಣ. ಸೊ ಟಾಪ್ ಲೈನ್ ಅಲ್ಲೇ ಎರಡು ಕಡೆ ಕೂಡ ಡೌನ್ ಫಾಲ್ ಕಂಡು ಬಂದಿದೆ. ಅದರ ನಂತರ ಎಕ್ಸ್ಪೆನ್ಸಸ್ ಬರುತ್ತೆ. ಟೋಟಲ್ ಎಕ್ಸ್ಪೆನ್ಸಸ್ ಅನ್ನ ನೋಡಬಹುದು, 197 ಇತ್ತು ಹಿಂದಿನ ವರ್ಷ, ಹಿಂದಿನ ಕ್ವಾರ್ಟರ್ಲಿ 195, ಈಗ 190, ಸ್ವಲ್ಪ ಕಡಿಮೆ ಆಗಿದೆ ಎಕ್ಸ್ಪೆನ್ಸಸ್. ಇನ್ಕಮ್ ಹೇಗಿತ್ತು ಹಾಗೆ ಇದು ಕೂಡ ಡೌನ್ ಆಗಿದೆ. ಅದರ ನಂತರ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ವಿತೌಟ್ ಎನಿ ಅಡ್ಜಸ್ಟ್ಮೆಂಟ್ಸ್ ನೋಡಬಹುದು, ಪ್ಯೂರ್ ಪ್ರಾಫಿಟ್ ಅಂತ ಕೂಡ ಹೇಳ್ಬೋದು ನಾವು. 27,055 ಇತ್ತು ಹಿಂದಿನ ವರ್ಷ, ಹಿಂದಿನ ಕ್ವಾರ್ಟರ್ಲ್ಲಿ 23,960, ಈಗ 24,894. ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಜಂಪ್ ಕಂಡು ಬಂತು, ಆದ್ರೆ ಇಯರ್ ಆನ್ ಇಯರ್ ಸ್ಟಿಲ್ ಡೌನ್ ಅಲ್ಲೇ ಇದೆ, ಅದನ್ನ ಕ್ಲಿಯರ್ ಆಗಿ ನೋಡ್ಬೋದು. ಅದರ ನಂತರ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ. ಅಡ್ಜಸ್ಟ್ಮೆಂಟ್ಸ್ ಆದ ನಂತರ ನೀವು ಇಲ್ಲಿ ನೋಡಬಹುದು, ಪ್ರಾಫಿಟ್ ಫಾರ್ ದ ಪೀರಿಯಡ್ 19,443 18,258 ಇಳಿದಿದೆ. ಹಿಂದಿನ ಕ್ವಾರ್ಟರ್ಲ್ಲಿ 21,327 ಇತ್ತು. ಹಾಗೆ ಇದರಲ್ಲಿ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಗಳಿದೆ. ನೀವು ಇಲ್ಲಿ ನೋಡಬಹುದು, ನೆಟ್ ಪ್ರಾಫಿಟ್ ಅಟ್ರಿಬ್ಯೂಟಬಲ್ ಟು ಓನರ್ಸ್ ಆಫ್ ದ ಕಂಪನಿ. ಓನರ್ಸ್ ಆಫ್ ದ ಕಂಪನಿ ಅಂತಂದ್ರೆ ಶೇರ್ ಹೋಲ್ಡರ್ಸ್. ಯಾಕಂದ್ರೆ ಈ ನಂಬರ್ ಎಲ್ಲ ನ್ಯೂಸ್ ಚಾನಲ್ ಅಲ್ಲೂ ಕೂಡ ಕವರ್ ಆಗ್ತಾ ಇರೋದು. ಸೊ ಹಾಗಾಗಿ ನಾನು ಈ ನಂಬರ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಹಿಂದಿನ ವರ್ಷ ನೋಡಬಹುದು, 17,955 ಇತ್ತು. ಹಿಂದಿನ ಕ್ವಾರ್ಟರ್ ಅಲ್ಲಿ 19,299, ಈಗ 16,011 ಇಳಿದಿದೆ. ಸೊ ಇಲ್ಲೂ ಕೂಡ ಇಯರ್ ಆನ್ ಇಯರ್ ಆಗ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಎರಡೂ ಕಡೆ ಕೂಡ ಡೌನ್ ಫಾಲ್ ಕಂಡು ಬಂದಿದೆ. ಇದೇ ಸೇಮ್ ಪರ್ಫಾರ್ಮೆನ್ಸ್ ಬೇಸಿಕ್ ಇಪಿಎಸ್ ಅಲ್ಲೂ ಕೂಡ ಕಂಡು ಬರುತ್ತೆ. ನೋಡಬಹುದು, 23.66 ಇದೆ ಈಗ. ಹಿಂದಿನ ಕ್ವಾರ್ಟರ್ ಅಲ್ಲಿ 28.37 ಇತ್ತು, ಹಿಂದಿನ ವರ್ಷ 26.48 ಇತ್ತು. ಸೊ ಓವರ್ಆಲ್ ಈ ಕಂಪನಿಯ ರಿಸಲ್ಟ್ ಅನ್ನ ನೋಡೋದಾದ್ರೆ ಇಯರ್ ಆನ್ ಇಯರ್ ಆಗ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಎರಡೂ ಕಡೆ ಕೂಡ ಡೌನ್ ಫಾಲ್ ಕಂಡು ಬಂದಿದೆ. ಹಾಗೆ ಇದು ಒಂದು ಕಾಂಗ್ಲೋಮರೇಟ್ ಕಂಪನಿ, ಇದರಲ್ಲಿ ನಿಮ್ಗೆ ದೊಡ್ಡ ಮಟ್ಟದ ಬದಲಾವಣೆಗಳು ಒಂದು ಕ್ವಾರ್ಟರ್ ಅಲ್ಲಿ ಅಥವಾ ಒಂದು ವರ್ಷದ ರಿಸಲ್ಟ್ ಅಲ್ಲಿ ಕಂಡು ಬರಲ್ಲ. ಫಾರ್ ಎಕ್ಸಾಂಪಲ್, ನಾವು ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಕಂಪನಿಗಳನ್ನ ನೋಡ್ತೀವಲ್ಲ, 1 crore ಇದ್ದಿದ್ದು ಸಡನ್ ಆಗಿ 5 crore ಆಗುತ್ತೆ, 10 crore ಆಗುತ್ತೆ, ಅಥವಾ 20 crore ಆಗ್ಬೋದು. ಈ ರೀತಿಯ ಪರ್ಫಾರ್ಮೆನ್ಸ್ ಗಳು ಕಂಡು ಬರುತ್ತೆ ಸಣ್ಣ ಕಂಪನಿಗಳಲ್ಲಿ. ಆದ್ರೆ ಇಲ್ಲಿ ಆ ರೀತಿಯ ದೊಡ್ಡ ಜಂಪ್ ಗಳು ಯಾವತ್ತೂ ಕಂಡು ಬರೋದಿಲ್ಲ. ಅಟ್ಲೀಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು ಕೂಡ ನಾವು ಓಕೆ ಅನ್ಬೋದಿತ್ತು. ಬಟ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಲ್ಲ ರಿಲಯನ್ಸ್ ಇಂಡಸ್ಟ್ರೀಸ್ ನ ನಂಬರ್ಸ್. ಹಾಗೆ ಇದರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ನಾವು ಸೆಗ್ಮೆಂಟ್ ವೈಸ್ ರೆವಿನ್ಯೂನ ತಿಳ್ಕೊಳ್ಳೋದು. ಯಾಕಂದ್ರೆ ತುಂಬಾ ಜನ ಇನ್ವೆಸ್ಟ್ ಮಾಡ್ತಿರೋದೇ ಇದರಲ್ಲಿ ರಿಟೈಲ್ ವಿಚಾರಕ್ಕೆ, ಹಾಗೆ ಜಿಯೋ ವಿಚಾರಕ್ಕೆ. ಹಾಗಾಗಿ ಸೆಗ್ಮೆಂಟ್ ವೈಸ್ ರಿಸಲ್ಟ್ ಅನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೆಗ್ಮೆಂಟ್ ವೈಸ್ ರಿಸಲ್ಟ್ ಅನ್ನ ನಾವೀಗ ನೋಡೋಣ. ಆಯಿಲ್ ಟು ಕೆಮಿಕಲ್ಸ್ ನೋಡಬಹುದು, ಹಿಂದಿನ ವರ್ಷ 161 ಇತ್ತು, ಈಗ 133 ಬಂದಿದೆ. ಹಿಂದಿನ ಕ್ವಾರ್ಟರ್ಲ್ಲಿ 128 ಇತ್ತು. ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಯಿಲ್ ಟು ಕೆಮಿಕಲ್ಸ್ ಇಂಪ್ರೂವ್ಮೆಂಟ್ಸ್ ಇದೆ, ಬಟ್ ಇಯರ್ ಆನ್ ಇಯರ್ ಸ್ಟಿಲ್ ತುಂಬಾನೇ ದೂರ ಇದೆ ಅಂತ ಹೇಳ್ಬೋದು. ಇಲ್ಲಿ ಇಯರ್ ಆನ್ ಇಯರ್ ಡೌನ್ ಫಾಲ್ ಕಂಡು ಬಂದಿದೆ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಅಲ್ಲಿ. ಹಾಗೆ ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ ಆಲ್ಮೋಸ್ಟ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ರಿಟೈಲ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್, ರಿಟೈಲ್ ಅಂಡ್ ಡಿಜಿಟಲ್ ಸರ್ವಿಸಸ್. ರಿಟೈಲ್ ಅಲ್ಲಿ ನೋಡಬಹುದು, ಹಿಂದಿನ ವರ್ಷ 58,560 ಇತ್ತು, ಹಿಂದಿನ ಕ್ವಾರ್ಟರ್ಲಿ 69,275, ಈಗ 69,962. ಸೊ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಅನ್ನ ಕಂಡಿದೆ ಈ ಕಂಪನಿಯ ರೆವಿನ್ಯೂನಲ್ಲಿ ರಿಟೈಲ್ ಸೆಗ್ಮೆಂಟ್ ಅಲ್ಲಿ. ಹಾಗೆ ನೆಕ್ಸ್ಟ್ ಡಿಜಿಟಲ್ ಸರ್ವಿಸಸ್ ಅಂದ್ರೆ ಜಿಯೋ. ಇಲ್ಲೂ ಕೂಡ
ಎರಡು ಕಡೆ ಕೂಡ ಜಂಪ್ ಇದೆ ನೋಡಬಹುದು. 28,512 31,375 ಈಗ 32,077. ಸೊ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಅದರ್ಸ್ ಅಲ್ಲಿ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ಸ್ ಇದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಟಿಲ್ ಡೌನ್ ಇದೆ ಅದರ್ ಸೆಗ್ಮೆಂಟ್ಸ್ ಅಲ್ಲಿ. ಸೊ ಇದರ ಮೇನ್ ಕೋರ್ ಬಿಸ್ನೆಸ್ ಮೂರು, ಆಯಿಲ್ ಟು ಕೆಮಿಕಲ್ಸ್, ರಿಟೇಲ್ ಹಾಗೆ ಡಿಜಿಟಲ್ ಸರ್ವಿಸಸ್. ಆಯಿಲ್ ಟು ಕೆಮಿಕಲ್ಸ್ ಅಲ್ಲಂತೂ ಡೌನ್ ಫಾಲ್ ಇದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್, ಹಾಗೆ ರಿಟೇಲ್ ಸೆಗ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ, ಡಿಜಿಟಲ್ ಸರ್ವಿಸಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಸೊ ಈಗ ನಾವು ನಂಬರ್ಸ್ ಅನ್ನ ನೋಡಿ ತಿಳ್ಕೊಂಡ್ವಿ, ಮಾರ್ಕೆಟ್ ಎಸ್ಟಿಮೇಷನ್ಸ್ ಏನಿತ್ತು ಸೊ ಅದನ್ನ ನಾವು ನೋಡೋಣ. ಗೆಳೆಯರು ನೋಡಬಹುದು, ಅಕಾರ್ಡಿಂಗ್ ಟು ಬ್ಲೂಮ್ಬರ್ಗ್ ಸರ್ವೆ ಆಫ್ 14 ಬ್ರೋಕರೇಜಸ್, ದ ಕಾಂಗ್ಲೋಮರೇಟ್ಸ್ ಕನ್ಸಾಲಿಡೇಟೆಡ್ ನೆಟ್ ಸೇಲ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ₹2.14 lakh crore. ಅಂದ್ರೆ ಆಲ್ಮೋಸ್ಟ್ 2.14 lakh crore ಬಂದಿದೆ. ಎಕ್ಸ್ಪೆಕ್ಟೇಷನ್ ಏನಿತ್ತು ಅಷ್ಟನ್ನ ರೆವಿನ್ಯೂ ನಲ್ಲಿ ರೀಚ್ ಮಾಡಿದೆ. ಆದ್ರೆ ನೆಟ್ ಪ್ರಾಫಿಟ್ ಅನ್ನ ನೋಡೋದಾದ್ರೆ ನೆಟ್ ಪ್ರಾಫಿಟ್ ಇಸ್ ಎಸ್ಟಿಮೇಟೆಡ್ ಅಟ್ ₹16,995 crore. ಸೊ 16,995 crore ಎಕ್ಸ್ಪೆಕ್ಟೇಷನ್ ಇತ್ತು, ಆದ್ರೆ ಬಂದಿರೋದು 16,000 crore, ಆಲ್ಮೋಸ್ಟ್ 995 crore ಕಡಿಮೆ. ಅಂದ್ರೆ ಎಸ್ಟಿಮೇಷನ್ಸ್ ಅನ್ನ ಮಿಸ್ ಮಾಡಿದೆ ಅಂತಾನೆ ಹೇಳ್ಬೋದು. ರೆವಿನ್ಯೂ ವೈಸ್ ಓಕೆ, 2.14 lakh crore. ಸೊ ನಾವು ಈಗ ತಾನೇ ನೋಡಿದ್ವಿ, ನೀವು ಇಲ್ಲಿ ನೋಡಬಹುದು ಟೋಟಲ್ ಇನ್ಕಮ್ ಅನ್ನ 2.14. ಸೊ ಇದರಲ್ಲಿ ಓಕೆ, ಆದ್ರೆ ನೆಟ್ ಪ್ರಾಫಿಟ್ ಅಲ್ಲಿ ತುಂಬಾನೇ ಡೌನ್ ಇದೆ, ಅಂದ್ರೆ ಎಕ್ಸ್ಪೆಕ್ಟೇಷನ್ ಗಿಂತ ಡೌನ್ ಇದೆ. ಸೊ ಇದು ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಗೆ ಕಾರಣ ಆಗುತ್ತೆ ಅನ್ನೋದನ್ನ ನೋಡಬಹುದು. ಹಾಗೆ ಇನ್ನೊಂದು ಎಸ್ಟಿಮೇಷನ್ಸ್ ಅನ್ನ ನೋಡೋದಾದ್ರೆ ಎಕನಾಮಿಕ್ ಟೈಮ್ಸ್ ನ ಎಸ್ಟಿಮೇಷನ್ಸ್ ನೋಡಬಹುದು, ಮಿಸ್ಸಸ್ ಎಸ್ಟಿಮೇಟ್ಸ್ ಅಂತ ಹೆಡ್ಲೈನ್ ಅಲ್ಲೇ ಇದೆ. ಸೊ ಇವರ ಎಕ್ಸ್ಪೆಕ್ಟೇಷನ್ ಏನಿತ್ತು ಅನ್ನೋದನ್ನ ನೋಡೋಣ. ಸೊ ನೀವು ಇಲ್ಲಿ ನೋಡಬಹುದು 16,421 crore ಇವರ ಎಸ್ಟಿಮೇಷನ್ಸ್ ಇತ್ತು ಕಂಪನಿಯ ಬಾಟಮ್ ಲೈನ್, ಅಂದ್ರೆ ನೆಟ್ ಪ್ರಾಫಿಟ್. ಸೊ ಇದನ್ನು ಕೂಡ ರೀಚ್ ಮಾಡೋಕ್ಕಾಗಿಲ್ಲ, 16,000 crore ಕಂಪನಿಯ ನೆಟ್ ಪ್ರಾಫಿಟ್ ಅನೌನ್ಸ್ ಮಾಡಿದೆ. ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 16,421 crore. ಸೊ ಓವರ್ಆಲ್ ಹೇಳ್ಬೇಕು ಅಂತಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದನ್ನ ರೀಚ್ ಮಾಡೋಕ್ಕಾಗಿಲ್ಲ. ಸೊ ನೋಡ್ಬೇಕಾಗುತ್ತೆ ನಾಳೆ, ನಾಳೆ ಅಂತಂದ್ರೆ ಸೋಮವಾರ, ಯಾವ ರೀತಿ ಪರ್ಫಾರ್ಮೆನ್ಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ನೋಡ್ಲಿಕ್ಕೆ ಸಿಗತ್ತೆ ಅಂತ. ಹಾಗೆ ಈ ರೀತಿ ಹಲವಾರು ಸಲ ಈ ಹಿಂದೆ ಕೂಡ ಆಗಿದೆ, ಎಸ್ಟಿಮೇಷನ್ಸ್ ಅನ್ನ ಮಿಸ್ ಮಾಡೋದು ಕಾಮನ್ ಆಗಿ ನಡೀತಾ ಇರುತ್ತೆ, ಎಸ್ಪೆಷಲಿ ದೊಡ್ಡ ಕಾಂಗ್ಲೋಮರೇಟ್ ಕಂಪನಿಗಳಲ್ಲಿ ಕಾಮನ್ ಆಗಿ ನಡೀತಿರುತ್ತೆ. ಯಾಕಂದ್ರೆ ದೊಡ್ಡ ಕಂಪನಿ ಅಂತಂದ್ರೆ ಎಕ್ಸ್ಪೆಕ್ಟೇಷನ್ ಕೂಡ ದೊಡ್ಡದಾಗೇ ಇರುತ್ತೆ. ಹಾಗಾಗಿ ಸದ್ಯಕ್ಕೆ ಇರುವಂತ ಕುತೂಹಲ ಮಾರ್ಕೆಟ್ ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಅನ್ನ ಕೊಡುತ್ತೆ ಸೋಮವಾರ ಅಂತ. ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ಒಂದು ಇಂಡೆಕ್ಸ್ ಹೆವಿ ವೈಟ್ ಸ್ಟಾಕ್, ಇದರಲ್ಲಿ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಾದ್ರೂ ಬಂದ್ರೆ ಖಂಡಿತ ಮಾರ್ಕೆಟ್ ಅಲ್ಲೂ ಕೂಡ ನೆಗೆಟಿವಿಟಿ ಇರುವಂತಹ ಸಾಧ್ಯತೆ ಇರುತ್ತೆ. ಸೊ ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ನಿನ್ನೆ ಈಗಾಗಲೇ ಮಾರ್ಕೆಟ್ ಅಲ್ಲಿ ಒಳ್ಳೆ ಡೌನ್ ಫಾಲ್ ಅನ್ನ ನೋಡಿದೀವಿ. ಸೊ ಈ ರೀತಿ ಸಮಯದಲ್ಲಿ ಏನಾದ್ರೂ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಆಗಿ ಸ್ವಲ್ಪ ದೊಡ್ಡ ಪ್ರಮಾಣದ ಡೌನ್ ಫಾಲ್ ಏನಾದ್ರೂ ಕಂಡು ಬಂದ್ರೆ ಖಂಡಿತ ಅದು ಮಾರ್ಕೆಟ್ ಮೇಲೂ ಕೂಡ ಇಂಪ್ಯಾಕ್ಟ್ ನ ಮಾಡಬಹುದು. ನೋಡೋಣ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಹಾಗೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳೋದಾದ್ರೆ ಖಂಡಿತ ರಿಲಯನ್ಸ್ ಇಂಡಸ್ಟ್ರೀಸ್ ನ ನಂಬರ್ಸ್ ಒಳ್ಳೆ ನಂಬರ್ಸ್ ಅಂತಾನೆ ಹೇಳ್ಬೋದು. ಇದು ಕಾಮನ್ ಆಗಿ ನಡೀತಾ ಇರುತ್ತೆ, ಪ್ರತಿ ಕ್ವಾರ್ಟರ್ ಅಲ್ಲೂ ಕೂಡ ದೊಡ್ಡ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕೆಲವೊಂದ್ಸಲ ಅಪ್ ಡೌನ್ಸ್ ಇದ್ದೇ ಇರುತ್ತೆ. ಆ ಎಲ್ಲನೂ ಕೂಡ ನಾವು ಹೋಲ್ಡ್ ಮಾಡಿದಾಗ್ಲೇ ಒಳ್ಳೆ ರಿಟರ್ನ್ಸ್ ಸಿಗೋದು. ನಿಮ್ಗೆ ಒಂದು ಬ್ಲೂ ಚಿಪ್ ಕಂಪನಿಯಲ್ಲಿ ಎಸ್ಪೆಷಲಿ 17 lakh crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿಯಲ್ಲಿ 5 years ಅಲ್ಲಿ ಇನ್ವೆಸ್ಟ್ ಮಾಡಿದವ್ರಿಗೆ ಡಬಲ್ ಆದ್ರೆ ಅತಿ ಹೆಚ್ಚು. ಸೊ ಇಲ್ಲಿ ನೋಡಬಹುದು 128% ರಿಟರ್ನ್ಸ್ ಇದೆ, ಅದರಲ್ಲೂ ಕೂಡ ಸ್ವಲ್ಪ ಡೌನ್ ಆಗಿರೋದ್ರಿಂದ ಆಲ್ಮೋಸ್ಟ್ ಇದು ಇದಕ್ಕಿಂತ ಜಾಸ್ತಿನೇ ಇತ್ತು. ಜೊತೆಗೆ ಈ ಕಂಪನಿ ಆಲ್ಮೋಸ್ಟ್ 2021 ಇಂದ ಕೂಡ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ. ಸೊ ಒನ್ಸ್ ಪಿಕಪ್ ಆಯ್ತು ಅಂತಂದ್ರೆ ಒಳ್ಳೆ ರಿಟರ್ನ್ಸ್ ಕೊಡಬಹುದು. ಸೊ ನೀವು ಬೇಕಿದ್ರೆ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರ್ಗೆ ಖಂಡಿತ ಒಂದು ಒಳ್ಳೆ ಸ್ಟಾಕ್, ಬಟ್ ಬ್ಲೂ ಚಿಪ್ ಸ್ಟಾಕ್ ನಿಮ್ಗೆ 1000%, 1200, 500 ಈ ರೀತಿ ರಿಟರ್ನ್ಸ್ ಸಿಗೋದಿಲ್ಲ, ಇಲ್ಲಿ ಸ್ಟಡಿ ಅಂಡ್ ರಿಟರ್ನ್ ಸಿಗೋದು. ಅದರ ಬಗ್ಗೆ ಕೂಡ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಸರಿ ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.